ರಾಜ್ಯದಲ್ಲಿ ಚುನಾವಣಾ ಅಕ್ರಮಗಳು ಮೇರೆ ಮೀರುತ್ತಿದ್ದು ಇದನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಲು ಕಾನೂನು ಜಾರಿ ಮಾಡಬೇಕಾಗಿದೆ ಎಂದು ಕೆಪಿಸಿಸಿ ಮುಖಂಡ ಹಾಗೂ ಹೈಕೋರ್ಟ್ ವಕೀಲರಾದ ಎಎಸ್ ಪೊನ್ನಣ್ಣ ಸಲಹೆ ನೀಡಿದ್ದಾರೆ. ಚಿತ್ತಾರದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಕ್ರಮವಾಗಿ ಮತ್ತು ಕಾನೂನು ಪ್ರಕಾರ ನಡೆಯಲು ಕ್ರಮವಾಗಬೇಕಿದೆ ಎಂದರು. ಎಲ್ಲರೂ ಇಂದು ಇರುವ ವ್ಯವಸ್ಥೆಗೆ ತಲೆಬಾಗಿ ಕೆಲಸ ಮಾಡುವಂತಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದು ಈ ವ್ಯವಸ್ಥೆ ಬದಲಾವಣೆ ಆಗಬೇಕಿದೆ ಎಂದು ಪೊನ್ನಣ್ಣ ಹೇಳಿದರು. ಕಾಂಗ್ರೆಸ್ ಅಭ್ಯರ್ಥಿಗೆ 200ಕ್ಕೂ ಅಧಿಕ ಮತಗಳು ಹೆಚ್ಚುವರಿಯಾಗಿ ಸಿಕ್ಕಿರುವುದು ತೃಪ್ತಿ ತಂದಿದೆ. ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಮತ್ತೆ ಬಲಿಷ್ಠವಾಗುತ್ತಿರುವುದಕ್ಕೆ ಇದು ಸಾಕ್ಷಿ ಎಂದ ಅವರು, ಭವಿಷ್ಯದ ತಾಲೂಕು ಜಿಲ್ಲಾ ಪಂಚಾಯಿತಿ ಮತ್ತು ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸೂಚ್ಯಂಕ ಏರಿಕೆಯಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಇನ್ನಷ್ಟು ಶ್ರಮ ಹಾಕಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಲಿದೆ. ಸಾಮಾನ್ಯವಾಗಿ ಚುನಾವಣಾ ಸಂದರ್ಭ ನಾಯಕರು ಒಗ್ಗಟ್ಟಾಗುತ್ತಿರಲಿಲ್ಲ, ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಹೊರಗೆ ಉಳಿದಿದ್ದ ನಾಯಕರು ಮರಳಿದ್ದಾರೆ, ಕಾಂಗ್ರೆಸ್ ಗಟ್ಟಿಯಾಗಿ ತಳವರಿದೆ ಎಂದು ಪೊನ್ನಣ್ಣ ಆಶಾಭಾವನೆಯಿಂದ ಹೇಳಿದರು. ನಾವು ಗೆಲ್ಲುವ ಎಲ್ಲ ನಿರೀಕ್ಷೆ ಇತ್ತು, ಆದರೂ ಮತದಾರರು ಅವರ ಮತವನ್ನು ಚಲಾಯಿಸಿದ್ದಾರೆ. ಅವರ ತೀರ್ಪಿಗೆ ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ತಲೆಬಾಗಬೇಕಾಗ್ತದೆ. ಆದರೆ ಭವಿಷ್ಯ ಇವತ್ತು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆ ಚುನಾವಣೆ ಯಾವ ರೀತಿ ನಡೆದಿದೆ ಅಂತ ನೋಡಿದಾಗ ಇದರ ಬಗ್ಗೆ ಸೂಕ್ತವಾದಂಥ ಮುಂದಿನ ದಿನಗಳಲ್ಲಿ ಶಾಸಕಾಂಗ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಸೂಕ್ತವಾದ ಕಾನೂನನ್ನ ಜಾರಿಗೆ ತರೆದೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಥ ಚುನಾವಣೆಯನ್ನು ಎದುರಿಸೋಕ್ಕಾಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಇವತ್ತು ಉದ್ಭವವಾಗಿದೆ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇವತ್ತು ಈ ವ್ಯವಸ್ಥೆಗೆ ತಲೆಬಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಒಂದು ಮಾರಕವಾದಂಥ ಪರಿಸ್ಥಿತಿ. ಅದರಿಂದ ಇದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವಂಥ ಅತಿ ಅವಶ್ಯಕ ಇದೆ. ಕೊಡಗಿಗೆ ಸೀಮಿತವಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲಿತವಾಗಿ ಚುನಾಯಿತರಾದವರು ಬಹುಶಃ 400 ಮತಗಳಿದ್ದು, ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಲೆಕ್ಕದ ಪ್ರಕಾರ 840 ಇತ್ತು, ಅವರು 900 ಅಂತ ಹೇಳ್ತಾ ಇದ್ದರು. ಇವತ್ತು ನಾವು 603 ಮತಗಳನ್ನು ಗಳಿಸಿದ್ದೇವೆ, ಭಾರತೀಯ ಜನತಾ ಪಕ್ಷ 700 ಮತಗಳನ್ನು ಗಳಿಸಿದೆ. ಸೊ 200ಕ್ಕಿಂತ ಹೆಚ್ಚು ಮತಗಳು ನಮ್ಮ ಪಕ್ಷದ ಅಲ್ಲದೆ ಇರುವಂಥ ಮತ ನಮಗಿವತ್ತು ಚಲಾವಣೆ ಆಗಿದೆ. ಅದು ಭಾಳಷ್ಟು ತೃಪ್ತಿ ನಮಗಿವತ್ತು ತಂದಿದೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಕೊಡಗು ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಶಕ್ತಿಶೀಲವಾಗಿ ಬೆಳೆಯುವಂಥ ಸೂಚನೆ ಈ ಚುನಾವಣೆಯ ಫಲಿತಾಂಶ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಬರುವಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಇಲ್ಲಿಗೆ ಕೂಡ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಫ್ ಏನಿದೆ ಅದು ಮೇಲುಗಡೆ ಹೋಗಲಿಕ್ಕೆ ಶುರುವಾಗಿದೆ. ಅದಕ್ಕೆ ಕೂಡ ಒಂದು ದಿಕ್ಸೂಚಿ ಹೇಳಲಿಕ್ಕೆ ಬಯಸ್ತೀನಿ. ಚುನಾವಣೆಯಲ್ಲಿ ಗೆಲುವು ಸೋಲು ಸಹಜ. ಗೆದ್ದಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಅವರ ಜವಾಬ್ದಾರಿ ಅರಿತು ಮುಂದಿನ ದಿನಗಳಲ್ಲಿ ಕೊಡಗಿನ ಹಿತಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಭಾವಿಸ್ತಾ ಇದೆ. ಹಾಗೆಯೇ ನಮ್ಮ ಅಭ್ಯರ್ಥಿ ಒಬ್ಬ ಯುವಕ, 37 ವರ್ಷದ ಒಬ್ಬ ಹುಡುಗ ಅಂತ ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಬಂದು ಇಂಥ ಒಂದು ವಾತಾವರಣದಲ್ಲಿ ಇಷ್ಟು ಪ್ರಬಲವಾದಂಥ ಪೈಪೋಟಿಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಲೀಡರ್ಶಿಪ್ಪನ್ನು ಕೊಡುವಂಥ ಎಲ್ಲ ಲಕ್ಷಣಗಳಲ್ಲೂ ಅವರಲ್ಲಿ ಇವತ್ತು ನಾವು ನೋಡಿದ್ದೇವೆ. ಈ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಫಲಿತಾಂಶ ಬದಲಾಗುತ್ತೆ.